ಎಲ್ಲರಿಗೂ ನಮಸ್ಕಾರ. ಇವತ್ತೆಲ್ರಿಗೂ ಗೊತ್ತು, ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂತ ಹೇಳಿ. ಇವತ್ತು ನಮ್ಮ ವಿದ್ಯಾಮಂದಿರದಲ್ಲಿ ನಮ್ಮ ಮಕ್ಕಳು ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮಕ್ಕಳು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಮೊದಲಿಗೆ ಇನ್ವಿಟೇಷನ್ ಕಾರ್ಡ್ ಮಾಡಿದರು, ಅದಾದಮೇಲೆ ನೋಟಿಸ್ ಬೋರ್ಡಲ್ಲಿ ಟೀಚರ್ಸ್ ಫೋಟೋ ಹಚ್ಚಿಬಿಟ್ಟು ಅದ್ರ ಮುಂದೆ ಕವನಗಳನ್ನು ಬರೆದಿದ್ರು, ತುಂಬ ಅದ್ಭುತವಾಗಿ ಬರೆದಿದ್ರು. ಅಷ್ಟೇ ಅಲ್ಲ, ಸ್ಟೇಜ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಅವರು ಅವ್ರದ್ದೇ ಆದ ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಹೋದರು, ಟೀಚರ್ಸ್ ಬಗ್ಗೆ ಒಪಿನಿಯನ್ ಹೇಳ್ತಾ ಹೋದರು. ಅದನ್ನೆಲ್ಲ ಕೇಳಿದಾಗ ನಮಗೆ ತುಂಬಾ ಖುಷಿಯಾಯಿತು. ಅಷ್ಟೇ ಅಲ್ಲದೆ ಆ ಪುಟ್ ಪುಟ್ ಮಕ್ಕಳು ಹೋಗ್ಬಿಟ್ಟು ನನ್ನ ಟೀಚರ್ಗೆ ಅದಿಷ್ಟ ಆಗುತ್ತೆ ಇದಿಷ್ಟ ಆಗುತ್ತೆ ಅಂತ ಹೇಳಿ ಚಾಕ್ಲೇಟ್ಸು ಜೊತೆಗೆ ಪೆನ್ನು ಎಲ್ಲವನ್ನು ತಂದುಕೊಟ್ಟಿದ್ರು. ಇನ್ನು ಮೇಲೆ ಹೋದರೆ 8th ಸ್ಟ್ಯಾಂಡರ್ಡ್ ಮಕ್ಕಳು, ನನ್ನ ಫೋಟೋ ನನ್ನ ಹತ್ರನೇ ಇರಲಿಲ್ಲ, ನನ್ನ ಫ್ರೆಂಡ್ ಹತ್ರ ಇಸ್ಕೊಂಬಿಟ್ಟು ಫೋಟೋ ಫ್ರೇಮ್ನ ಮಾಡಿಸ್ಕೊಂಬಂದಿದ್ರು. ಅದೆಲ್ಲ ತುಂಬಾ ಖುಷಿ ಕೊಡ್ತು. ಖುಷಿ ಅನ್ನೋದಕ್ಕಿಂತ ಕಣ್ಣಲ್ಲಿ ನೀರು ಬಂತು. ನಾವು ನಮಗೆ ತಿಳಿದಿದ್ದನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ, ಆದರೆ ಆ ಮಕ್ಕಳು ನಮ್ಮನ್ನು ಎಷ್ಟು ನೆನೆಸ್ಕೊಳ್ತಾರಲ್ವಾ. ಅದರಲ್ಲೂ ಟೀಚರ್ ಆಗಬೇಕಂದ್ರೆ ಪುಣ್ಯನೇ ಮಾಡಿರಬೇಕು. ಯಾಕಂದರೆ ನಾವು ಯಾವುದೋ ವಸ್ತು ಜೊತೆಗೆ ಜೀವನವನ್ನು ಮಾಡ್ತಿರಲ್ಲ ಅಥವಾ ಪಾಠವನ್ನು ಮಾಡ್ತಾರಲ್ಲ. ತುಂಬ ಅದ್ಭುತವಾದ, ಯಾವುದೇ ಕಲ್ಮಶ ಇಲ್ಲದೆ ಇರತಕ್ಕಂಥ ನಿಷ್ಕಲ್ಮಶ ಮನಸ್ಸುಗಳ ಜೊತೆ ಪಾಠ ಮಾಡ್ತಾ ಇರ್ತೀವಿ ಅಂದಾಗ ನಾವು ತುಂಬಾ ಪುಣ್ಯ ಮಾಡಿರ್ತೀವಿ. ಇವತ್ತು ಅವರು ಆಚರಿಸಿದಂತಹ ಟೀಚರ್ಸ್ ಡೇ ತುಂಬ ಚೆನ್ನಾಗಿತ್ತು. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಗಿಫ್ಟ್ಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.